ಹೆಣ್ಣು ಹಣ್ಣು ಮಣ್ಣು, ಹೆಣ್ಣು ಹಣ್ಣು ಮಣ್ಣಿಗಾಗಿ ನಡೆಯಿತು ಕುರುಕ್ಷೇತ್ರ, ಹೆಣ್ಣು ಹಣ್ಣು ಮಣ್ಣಿಗಾಗಿ ನಡೆಯಿತು ರಾಮಾಯಣ, ಹೆಣ್ಣು ಹಣ್ಣು ಮಣ್ಣಿಗಾಗಿ ನಡೆಯಿತು ಮಹಾಭಾರತ. ಇದೇ ಹೆಣ್ಣು ಹಣ್ಣು ಮಣ್ಣಿಗಾಗಿ ನಿತ್ಯ ಬೆಳಗಾದರೆ ನಡೆಯುತ್ತಿದೆ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ. ಏ ರಾಜಶೇಖರ, ಇದೇ ಹೆಣ್ಣು ಹಣ್ಣು ಮಣ್ಣು ಇದೆ ಎಂದು ರೋಷಾರೋಷವಾಗಿ ಮೆರೆಯುತ್ತಿರುವೆಯಲ್ಲ. ನೋಡುತ್ತಿರು ಇನ್ನು ಮುಂದೆ, ಇದೇ ಹೆಣ್ಣು ಹಣ್ಣು ಮಣ್ಣಿಗಾಗಿ ನಡೆಯಲಿದೆ ನನ್ನ ನಿನ್ನ ನಡುವೆ ಮಹಾಯುದ್ಧ. ನಾನು ಯಾರು ಗೊತ್ತೇ? ವಿಷಕಂಠ. ದೇವಲೋಕದ ದೇವಲೋಕದ ಅಧಿಪತಿ, ಆದರೆ ದೇವಲೋಕದಕ್ಕೆ ನಾನೇ ಅಧಿಪತಿ. ನನ್ನ ಎದುರು ಮಾತಾಡುವವರು ಹುಟ್ಟಿಲ್ಲ, ಹುಟ್ಟುವುದು ಇಲ್ಲ. ಹೇಗಾದರೂ ಮಾಡಿ ಆ ರಾಜಶೇಖರನ ಹೆಂಡತಿಯನ್ನು ನನ್ನ ಬಲಿಗೆ ಹಾಕಿಕೊಂಡು ಆ ರಾಜಶೇಖರನಿಗೆ ಒಂದು ಪಾಠ ಕಲಿಸಿದೆ. ಲೇ ರಾಜಶೇಖರ, ನಾನೇ ಫ್ಯಾಕ್ಟ್ರಿಗೆ ದೊಡ್ಡ ಮಾಲೀಕನೆಂದು ಮದ್ದಾನೆ ಅಂತ ಬೆರೆಯುತ್ತಿರುವೆಯಲ್ಲ, ನೋಡುತ್ತಿರುವ ಮುಂದೆ ಈ ವಿಷಕಂಠನ ಚದುರಂಗದ ಆಟವನ್ನು. ಹೌದು, ಆ ರಾಜಶೇಖರನ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಹುದ್ದೆ ಖಾಲಿ ಇದೆ ಎಂದು ಪೇಪರ್ನಲ್ಲಿ ಜಾಹೀರಾತು. ಹೇಗಾದರೂ ಮಾಡಿ ಆ ರಾಜಶೇಖರನ ಫ್ಯಾಕ್ಟ್ರಿಯಲ್ಲಿ ನಾನು ಮ್ಯಾನೇಜರ್ ಹುದ್ದೆ ದಕ್ಕಿಸಿಕೊಳ್ಳಬೇಕು.